பிம்பிள் குவீன் ரச்சிதா ராம் அவர்ன ವೇದಿಕೆ ಮೇಲೆ ಕರೆಯುವಂತ ಸಮಯ. ಇವ್ರು ಸಿನಿಮಾದಲ್ಲಿ ಇದ್ರೆ ಲಕ್ಕಿ ಹೀರೋಯಿನ್ ಅಂತ ಕೂಡ ಕರೀತಾರೆ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಾಂಗ್ ಕೂಡ ನೋಡಿದ್ರಿ, ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಸಾಂಗ್ ಖಂಡಿತವಾಗ್ಲೂ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಮೊದಲನೇ ಹಾಡು ಅದೊಂಥರ ತುಂಬಾ ಡಿವೈನ್ ಆಗಿತ್ತು, ಒಂಥರ ಮೈ ಜುಮ್ ಅನ್ಸ್ತು ಹಾಡ್ ಕೇಳ್ತಿರ್ಬೇಕಾದ್ರೆ. ಓಂ ಅಂತಾನೆ ಬರ್ತಿತ್ತು, ಓಂ ನಮ ಶಿವಾಯ ಅಂತ. ಅದಾದ್ಮೇಲೆ ನಮ್ಮಿಬ್ಬರ ಒಂದು ಬ್ಯೂಟಿಫುಲ್ ಡ್ಯುಯೆಟ್, ಇಟ್ಸ್ ಅ ಮಾಂಟೆಡ್ ಸಾಂಗ್, ತುಂಬಾ ಲವ್ಲಿ ಆಗಿ ಮೂಡ್ ಬಂದಿರುವಂತ ಹಾಡು. ವೆಲ್ ಕೋರಿಯೋಗ್ರಾಫ್ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಬ್ರು ಕೂಡ. ಅದಾದ್ಮೇಲೆ ಅಗೇನ್ ಯಸ್, ಸ್ಪೆಷಲ್ ಸಾಂಗ್ ಅದು, ಸಿಚುವೇಶನಲ್ ಸಾಂಗ್ ಅನ್ಸುತ್ತೆ. ಐ ತಿಂಕ್ ಅದು ಸೀನ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ಅದು ಕನೆಕ್ಟ್ ಆಗ್ತೀವಿ, ಯಾಕೆ ಹಾಡ್ ಬಂತು ಅಂತ. ಸೊ ಓವರಾಲ್ ಸಾಂಗ್ಸ್ ಆರ್ ವೆರಿ ನೈಸ್. ನಾವು ರಿವ್ಯೂಸ್ ಆ್ಯಂಡ್ ರೆಸ್ಪಾನ್ಸ್ ನೋಡಿದಾಗ ನಮಗೂ ಇದೇ ಬಂದಿತ್ತು, ಒಳ್ಳೆ ಕಾಮೆಂಟ್ಸ್ ಕೂಡ ಬಂದಿದೆ. ಆ್ಯಂಡ್ ಟ್ರೈಲರ್ ಕೂಡ ತುಂಬಾ ಚೆನ್ನಾಗಿದೆ, ಇಟ್ಸ್ ನೈಸ್. ನೋಡಿದ ಕೂಡಲೇ ಟ್ರೈಲರ್ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ. ದೇರ್ ಸಮಥಿಂಗ್ ಇನ್ ದ ಫಿಲ್ಮ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಪ್ರಜ್ವಲ್ ಅವರು ವಿಷ್ಣು ಸರ್ ಅವರ ಫ್ಯಾನ್ ಅಂತ. ಆ್ಯಂಡ್ ಪ್ರಾಬ್ಲಿ ನಾನು ಅನ್ಕೊಂಡಿದ್ದೆ ಸಿನಿಮಾ ಕೆಲವೊಂದು ಸೀನ್ಸಲ್ಲಿ ವಿಷ್ಣು ಸರ್ ಅವರ ಒಂದು ಗೆಟಪಲ್ಲಿ ಏನೋ ಕಾಣಿಸ್ಕೊಳ್ತೀವಿ ಅಂತ. ಬಟ್ ಇದೇನೋ ಇಲ್ವೋ ಅನ್ನೋದು ಅದು ಸಿನಿಮಾ ನೋಡಬೇಕಾಗತ್ತೆ. ಬಟ್ ಓವರಾಲ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಈ ಸಿನಿಮಾದ ನಿರ್ದೇಶಕರು ನಿರ್ಮಾಪಕರು ಬಗ್ಗೆ ಕೂಡ ತುಂಬ ಎಲ್ಲರೂ ಕೃತಜ್ಞತೆಯಿಂದ ಮಾತಾಡ್ತಾ ಇದ್ದಾರೆ. ಖದರ್ ಕುಮಾರ್ ಅವರ ಖದರ್ ಎಲ್ಲಾ ಪಾತ್ರಗಳಲ್ಲೂ ಕಾಣ್ತಾ ಇದೆ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಯೆಸ್, ಆಫ್ ಕೋರ್ಸ್. ಟು ಬಿ ವೆರಿ ಹಾನೆಸ್ಟ್, ಐ ತಿಂಕ್ ನಾನು ಇಷ್ಟು ನೇರವಾಗಿ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವರ ಮೊದಲನೇ ಸಿನಿಮಾ ಇದು ಆಸ್ ಎ ಡೈರೆಕ್ಟರ್, ಅವರ ಡೆಬ್ಯೂ ಮೂವಿ. ಆಫ್ ಕೋರ್ಸ್ ಸಿನಿಮಾ ಟ್ರೈಲರ್ ನೋಡಿದಾಗ ಆಗಿರ್ಬೋದು, ಸಾಂಗ್ಸ್ ನೋಡಿದಾಗ, ಆಫ್ ಕೋರ್ಸ್ ಅವರ ಒಂದು ಏನಂತಾರೆ ಇನ್ವಾಲ್ವ್ಮೆಂಟ್ ಇರುತ್ತೆ ಸಾಂಗ್ಸ್ ಅಂತ ಬಂದಾಗ. ಸಿನಿಮಾ ಬಂದಾದ್ಮೇಲೆ ಐ ತಿಂಕ್ ಅವರ ಕದರ್ ಏನು ಅಂತ ಗೊತ್ತಾಗುತ್ತೆ ಅಲ್ವಾ? ಯಾ, ಸೊ ಸಿನಿಮಾ ಬರಲಿ, ಸಿನಿಮಾ ಮಾತಾಡತ್ತೆ. ನಾವು ನಮ್ಮ ಟೀಮ್ ಬಗ್ಗೆ ಅಫ್ಕೋರ್ಸ್ ಎಷ್ಟು ಬೇಕಾದ್ರೂ ಹೋಗಿಕೊಳ್ಬೋದು, ಹಿಂಗೆ ಮಾಡಿದ್ವಿ, ಹಾಗೆ ಮಾಡಿದ್ವಿ, ಆ ಥರ ಬಂದಿದೆ, ಹಿಂಗೆ ಬಂದಿದೆ ಅಂತ. ಸೊ ಎಂಡ್ ಆಫ್ ದಿ ಡೇ ಸಿನಿಮಾ ರಿಲೀಸ್ ಆದಾಗ ಜನ ಮಾತಾಡ್ತಾರೆ, ನೀವು ಹೇಳ್ತೀರಾ ಸಿನಿಮಾ ಹೆಂಗೆ ಬಂದಿದೆ ಅಂತ. ಆ್ಯಂಡ್ ಮೊದಲನೇ ಬಾರಿಗೆ ನನ್ನ ಅಸೋಸಿಯೇಷನ್ ಪ್ರತಿಯೊಬ್ಬರ ಜೊತೆನು ಈ ಒಂದು ಸಿನಿಮಾದಲ್ಲಿ, ಪ್ರಜ್ವಲ್ ಅವರ ಜೊತೆ ಮೊದಲನೇ ಬಾರಿಗೆ ನಾನು ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು. ಅದಾದಮೇಲೆ ಶ್ರುತಿ ಅಮ್ಮ ಜೊತೆ ಮೊದಲನೇ ಸಿನಿಮಾ ಇತ್ತು ನಂದು. ಆ್ಯಂಡ್ ಖದರ್ ಅವರ ಡೈರೆಕ್ಷನ್ ಆ್ಯಂಡ್ ಶಶಿಯವರ ಒಂದು ನಿರ್ಮಾಣದಲ್ಲಿ ಮೊದಲನೇ ಸಿನಿಮಾ. ಓವರಾಲ್ ನನಗೆ ಆಫ್ಕೋರ್ಸ್ ಕಿಟಿ ಸರ್ ಕೂಡ ಅಷ್ಟೇ, ನನಗೆ ಅವರ ಜೊತೆ ಸೀನ್ಸ್ ಇದೆ ಇಲ್ಲ, ಬಟ್ ಶೂಟಿಂಗ್ಸ್ ಟೈಮಲ್ಲಿ ಹಾಯ್ ಹಲೋ ಹಾಯ್ ಮಾ ಹೇಗಿದ್ರೆ ಇಷ್ಟೇ ನನಗೆ ಮಾತುಕತೆ ಆಗಿರುತ್ತೆ. ಪ್ರಾಬ್ಲಿ ಅವರೊಟ್ಟಿಗೆ ಕೆಲವೊಂದು ಸೀನ್ಸ್ಗಳು ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ರಿಯಲಿ ಗುಡ್, ಒಂದಷ್ಟು ಇಂಟ್ರಾಕ್ಷನ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ತಿದ್ದು, ಬಟ್ ಆಗಲಿಲ್ಲ. ಆ್ಯಂಡ್ ವಂಡರ್ಫುಲ್, ಒಂದು ಒಳ್ಳೆ ಸಾಕಾಸ್ ಇರುವಂಥ ಒಂದು ಸಿನಿಮಾ. ಆ್ಯಂಡ್ ಶಿವನ ಕೇಳ್ಕೊತೀನಿ ಖಂಡಿತ. ಆ ಸಾಂಗ್ ಆ್ಯಸ್ ಹೀ ಸೆಡ್, ಪ್ರಜ್ವಲ್ ಅವ್ರು ಹೇಳ್ದಂಗೆ ವೆರಿ ಹಾನೆಸ್ಟ್, ನಮಗೆ ಗೊತ್ತಿರಲಿಲ್ಲ ನಮಗೆ ಸಿನಿಮಾ ಹಾಡು ಅಂತ. ಸೀರಿಯಸ್ಲಿ ಅಂದ್ರೆ ನಾವು ಪ್ರಮೋಟ್ ಮಾಡಲಿಲ್ಲ, ಸಿನಿಮಾ ಹಾಡ್ ಬಂತು. ಬಟ್ ತುಂಬಾ ರೀಲ್ಸ್ಗಳೆಲ್ಲ ಹೋದಾಗ ಶಿವರಾತ್ರಿಗೆ ಹಾಡ್ ಬಂದಾಗ ಇಷ್ಟು ಪವರ್ಫುಲ್ ಸಾಂಗ್. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಅನೂಪ್ ಸಲೀನ್ ಅವ್ರಿಗೆ ಆಗಿರ್ಬೋದು ಆ್ಯಂಡ್ ಅನನ್ಯಾ ಭಟ್ ಅವ್ರಿಗೆ ನಿಜವಾಗ್ಲೂ ಆಸಮ್ ಅನನ್ಯಾ, ಬಿಕಾಸ್ ನಿಮ್ಮ ವಾಯ್ಸ್ ಅಷ್ಟು, ಆ ಒಂದು ಕಂಠದಲ್ಲಿ ಇರುವಂತ ಒಂದು ಪವರ್, ಆ ಹಾಡ್ಗೆ ಜೊತೆಗೆ ಅದರಲ್ಲಿ ಇರುವಂತ ಒಂದು ಲಿರಿಕ್ಸ್ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಸರ್ಗೆ ನಿಜಕ್ಕೆ ದೊಡ್ಡ ಥ್ಯಾಂಕ್ಸ್ ಆ್ಯಂಡ್ ವಂಡರ್ಫುಲ್ ಸಾಂಗ್ನ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಹಾಡು, ನಮ್ಮ ಡ್ಯುಯೆಟ್ ಸಾಂಗ್ ಅದರಲ್ಲಿ ನಿಹಾಲ್ ಹಾಡಿರುವಂಥದ್ದು, ನಿಹಾಲ್ ಕೂಡ ಅಷ್ಟೇ, ಹಿ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಿಂಗರ್ಸ್. ಆ್ಯಂಡ್ ತುಂಬ ಚೆನ್ನಾಗಿ ಹಾಡು ಹೇಳಿದ್ದಾರೆ, ಅವರ ವಾಯ್ಸ್ ತುಂಬಾ ಹಾಂಟಿಂಗ್ ಆಗಿರುತ್ತೆ. ನೈಸ್, ಇಟ್ಸ್ ನೈಸ್. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿಲ್ಲ, ಕೇಳಂಗಿಲ್ಲ ಯಾರಿಗೂ, ನೀವು ಕೇಳಿಲ್ಲ ನಮಗೂ ಕೇಳಂಗಿಲ್ಲ. ಎಲ್ಲರೂ ಒಂದು ಹೋಗಿದ್ದಾರೆ, ಒಬ್ಬರು ಪ್ರಶ್ನೆ ಕೇಳಿಲ್ಲ. ಹೌದು, ಪ್ರಶ್ನೆಗಳಿಲ್ವಾ? ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದೀರಾ? ಇಲ್ಲ, ಓಕೆ. ಎಸ್, ಪಾತ್ರ ಇಟ್ಸ್ ವೆರಿ ಡೀಸೆಂಟ್ ಅಂಡ್ ವೆರಿ ಗುಡ್ ಕ್ಯಾರೆಕ್ಟರ್. ಪಾತ್ರ ಹಾ ಹೂ ಹೂ ಅಂತ ಇಲ್ಲ, ವೆರಿ ಕ್ಯೂಟ್ ರೋಲ್. ಏನಿಲ್ಲ ಸರ್, ಹಿಂದಿನ ಪಾತ್ರ ಈ ಸಿನಿಮಾದಲ್ಲಿ ಅದಕ್ಕೆ ಕಂಪೇರ್ ಮಾಡೋದಕ್ಕೆ ಏನಿಲ್ಲ. ಇಟ್ ಇಸ್ ವೆರಿ, ಈ ಥರ ಪಾತ್ರಗಳು ಮಾಡ್ಕೊಂಡು ಬಂದೇನಿ. ಪ್ರಾಬಬ್ಲಿ ಲುಕ್ಸ್ ವೈಸ್ ಆ್ಯಂಡ್ ಪ್ರೆಸೆಂಟೇಷನ್ ಕೋಸ್ಟಾರ್ ಹೊಸದು ಅಷ್ಟೇ, ಇನ್ನೇನಿಲ್ಲ.
Yeah, any questions? ನೀವು ತುಂಬ ರ್ಯಾಂಕ್ ಮಾಡ್ತಿದ್ದೀರಾ ಪಾಪ ಇವ್ರಿಗೆ? ಓ ಪಾಪ ಇರೋದು ಇಬ್ರು ಇಲ್ಲಿ ಪಾಪ ಸೀರಿಯಸ್ಲಿ ಎಷ್ಟು ರ್ಯಾಂಕ್ ಮಾಡ್ತೀರಾ ನೀವು? ಕ್ವೆಶನ್ಸ್ ಇಲ್ವಾ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಸಕ್ಸಸ್ ಮೀಟರ್ ಸಿಗೋಣ. ಎಸ್, ಆ್ಯಂಡ್ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಅದು ಇದು ಸಿನಿಮಾ ಅಲ್ಲಿ ವಿಷ್ಣು ಸರ್ ಅವರ ಒಂದು ಟ್ಯಾಟೂ ಇದೆ. ಈ ಸಿನಿಮಾ ಸ್ಪೆಷಲ್ ಆಗಿ ವಿಷ್ಣು ಸರ್ ಅವರ ಫ್ಯಾನ್ಸ್ಗೆ ಡೆಡಿಕೇಟ್ ಮಾಡ್ತಾ, ಜೊತೆಗೆ ಎಲ್ಲ ಅಭಿಮಾನಿಗಳಿಗೆ ಈ ಸಿನಿಮಾ ಮಿಸ್ ಮಾಡಿದೆ ವೀರಮ್ನ ಸಿನಿಮಾ ನೋಡಿ 7th April. ಆ್ಯಂಡ್ ಪ್ಲೀಸ್ ಸ್ಟಾಪ್ ಬೈ ಸಿ. ಆ್ಯಂಡ್ ಅಫ್ಕೋರ್ಸ್ ಅದು ಸಿನಿಮಾ ರಿಲೀಸ್ ದಿನಾನೇ ಎಲ್ಲ ಬಂದ್ಬಿಟ್ಟಿರುತ್ತೆ, ಬಟ್ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ, ಬಿಕಾಸ್ ತುಂಬ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾ ಒಳ್ಳೆ ಕಾಂಟೆಂಟ್ ಫಿಲಮ್ಸ್ ಐ ಥಿಂಕ್ ಐ ರಿಲಿ ಹ್ಯಾವ್ ಟು ಮೆನ್ಷನ್ ದಿಸ್, ಒಳ್ಳೊಳ್ಳೆ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ತಿಲ್ಲ ಅನ್ನೋ ಒಂದು ಕೆಲವೊಂದು ಬೇಜಾರುಗಳಿದೆ. ಸೊ ದಯವಿಟ್ಟು ಸಿನಿಮಾ ನೋಡಿ. ಓ ಟಿ ಟಿಲಿ ಖಂಡಿತವಾಗ್ಲೂ ಬರುತ್ತೆ, ಒಂದು 25 ದಿನಕ್ಕೆ 25 days later ಮನೇಲಿ ಕುತ್ಕೊಂಡು ಆರಾಮಾಗಿ ನೋಡೋಣ. ಎಲ್ಲಿ ಫಾರ್ವರ್ಡ್ ಮಾಡೋಕೆ ಇಲ್ರಿ, ರಿವೈಂಡ್ ಮಾಡೋಕೆ ಹಂಗಲ್ಲ. Watch it. Watch the best films in theaters. Come to theaters and watch your favorite films. Adu theater nodade maja bere. So please do come to theaters and watch olle olle cinema. Thank you so much. Thank you so much.